ಚಂದದ ಮಾತುಗಳ ಸುಂದರಿ ಬ್ಯೂಟಿ ಕ್ವೀನ್ ರಾಧಿಕಾ ಯಾವಾಗಲೂ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರುವ ನಟಿ. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬುಟ್ಟಿಡ್ಲ. ಮೊದಲ ಸಿನಿಮಾದಲ್ಲೇ ಎಲ್ಲರ ಮನಸ್ಸನ್ನ ಗೆದ್ದ ಮುತ್ತು ಮುಖದ ಸ್ವೀಟ್ ಗರ್ಲ್ ನಮ್ಮ ಸಿಂಡ್ರೆಲಾ ರಾಧಿಕಾ. ಈ ಬ್ಯೂಟಿ ಮದುವೆಯ ನಂತರ ಸ್ಯಾಂಡಲ್ ವುಡ್ಗೆ ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾರೆ. Mr. and Mrs. Ramachari, Bukkago Gauri Ramachari, Mr. and Mrs. Ramachari, Bukkago Gauri Ramachari. ರಾಕಿಂಗ್ ಸ್ಟಾರ್ ಮದುವೆ ಆದ ನಂತರ ರಾಧಿಕಾ ಚಿತ್ರರಂಗದಿಂದ ದೂರಾನೇ ಉಳಿದಿದ್ರು. ಇದೀಗ ಸ್ಯಾಂಡಲ್ ವುಡ್ ನ ರಾಧಿಕಾ ಪಂಡಿತ್ ಮತ್ತೆ ಚಿತ್ರರಂಗಕ್ಕೆ ಬರುತ್ತಿದ್ದಾರೆ ಅನ್ನೋದೇ ವಿಶೇಷ. ಯಾರಿಗಿಲ್ಲ ಯಾರಿಗುಂಟು ಶಾದಿ ಭಾಗ್ಯ ಬಾಳ ನಂಟು, ಮೂರು ಗಂಟೆ ಪರ್ಮನಂಟು ಹಲೋ, ಚಿಕ್ಕು ಸೋ ಸೋ ಲಡ್ಕಿ ಜೊತೆಗೆ ಸ್ಟ್ರೇಟ್ ಟು ಫಾರ್ವರ್ಡ್ ಲಡ್ಕಾ, ಸೆಲೆಕ್ಟ್ ಅನ್ನು ನಿಂದೆ ತಾನೇ ಸಂತೋಷ ನ ಪಡ್ಕ. ರಾಧಿಕಾ ಪಂಡಿತ್ ಅವರ ಹೊಸ ಚಿತ್ರದಲ್ಲಿ ರಂಗಿತರಂಗ ಖ್ಯಾತಿಯ ನಿರೂಪ್ ಭಂಡಾರಿ ನಾಯಕರಾಗಿ ಕಾಣಿಸಿಕೊಳ್ಳಲಿದ್ದಾರಂತೆ. ಅನೂಪ್ ಭಂಡಾರಿ ಸಂಗೀತ ಒದಗಿಸಲಿದ್ದಾರೆ. ಆ ಕಮರಟ್ಟು ಮನೆಯಿಂದ ಹೆಂಗ್ಸ್ ಮಿಸ್ ಆಗಿದ್ದಾಳಲ್ಲ, ಅದ್ರಲ್ಲಿ ನಿಂದೇನಾದ್ರೂ ಕೈವಾಡ? ಆ ಮನೆಯಲ್ಲಿ ಅಂಗಾರನ ಭೂತುಂಟು. ಆದ್ರೆ ಅವ ಸತ್ತ ಮೇಲೆ ಈ ಊರಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾನೆ. ಮದುವೆಗೂ ಮುಂಚೆ ಯಶ್ ಜೊತೆ ಸಂತು ಸ್ಟ್ರೈಟ್ ಫಾರ್ವರ್ಡ್ ಚಿತ್ರದಲ್ಲಿ ರಾಧಿಕಾ ಕೊನೆಯದಾಗಿ ಅಭಿನಯಿಸಿದ್ದರು. ಈಗ ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣದ ಸಿನಿಮಾದ ಮೂಲಕ ಕಮ್ ಬ್ಯಾಕ್ ಆಗಲಿದ್ದಾರೆ. ರಾಧಿಕಾ ಪಂಡಿತ್ ಮದುವೆಯ ಬಳಿಕ ಯಾವ ಪಾತ್ರ ನಟಿಸುತ್ತಾರೆ ಎಂದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿರುವುದು ಸುಳ್ಳಲ್ಲ. ಯಾಕೆ ಹುಡುಗ ಮೈಯಾಗ ಹಂಗೈತೆ, ನಾಲ್ಕು ಜನ್ಮ ಧೀಮಾಕು ನಿಂಗೈತೆ. ಜೆಟಿವಿ ನ್ಯೂಸ್, ಬೆಂಗಳೂರು.